ಸ್ನೇಹಿತರೆ, ಕುಸುಮ ಡಿ ಕೆ ರವಿ ಅವರು ಒಂದು ವಾರದಿಂದ ತುಂಬ ಫೇಮಸ್ ಆಗುತ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಕುಸುಮ ಅವರು ರಾಜಕೀಯ ಅಖಾಡಕ್ಕೆ ಇಳಿಯುತ್ತಾರೆ ಎನ್ನುವ ಸುದ್ದಿ ಮಾಧ್ಯಮಗಳಲ್ಲಿ ಬರುತ್ತಿದೆ. ಹೌದು ಸ್ನೇಹಿತರೆ, ಕುಸುಮ ಅವರಿಗೆ ಕಾಂಗ್ರೆಸ್ ಪಕ್ಷವು ಆರ್ಆರ್ ನಗರದಿಂದ ನಿಲ್ಲುವುದಕ್ಕೆ ಅವಕಾಶ ಕೊಟ್ಟಿದೆ. ಮುನಿರತ್ನ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾದ ಕಾರಣ ಆ ಸ್ಥಾನವನ್ನು ಕುಸುಮ ರವಿ ಅವರಿಗೆ ಕೊಟ್ಟಿದ್ದಾರೆ. ಕುಸುಮ ಅವರು ಡಿ ಕೆ ರವಿ ತೀರಿಕೊಂಡ ನಂತರ ಎಲ್ಲಿದ್ದರು ಹಾಗೂ ಏನ್ ಮಾಡುತ್ತಿದ್ದರು ಎಲ್ಲವನ್ನು ತಿಳಿಸುತ್ತೇನೆ ನೋಡಿ. ಕುಸುಮ ಅವರು ಹನುಮಂತರಾಯಪ್ಪ ಅವರ ದೊಡ್ಡ ಮಗಳು. ತುಂಬಾ ವರ್ಷಗಳಿಂದ ಹನುಮಂತರಾಯಪ್ಪ ಅವರು ರಾಜರಾಜೇಶ್ವರಿ ನಗರದಲ್ಲಿ ಕೆಲಸ ಮಾಡುತ್ತಾ ಬರುತ್ತಿದ್ದಾರೆ. ಹನುಮಂತರಾಯಪ್ಪ ಅವರು ರಾಜರಾಜೇಶ್ವರಿ ನಗರದ ಸಿಎಂಸಿಗೆ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು. ಕುಸುಮ ರವಿ ಅವರಿಗೆ ಈಗ 31 ವರ್ಷ. ಇವರು ಅಂಬೇಡ್ಕರ್ ಇಂಜಿನಿಯರ್ ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿ ಮುಗಿಸಿಕೊಂಡ ನಂತರ ಡಿ ಕೆ ರವಿ ಅವರನ್ನು ಮದುವೆಯಾಗಿದ್ದಾರೆ. ಡಿ ಕೆ ರವಿ ಅವರು ತೀರಿಕೊಂಡ ನಂತರ 2016 ಅಮೆರಿಕಕ್ಕೆ ತೆರಳಿ ಮ್ಯಾಸಚ್ಯೂಸೆಟ್ಸ್ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ ಮಾಡಿದ್ದಾರೆ. ಇವರು ಮಾಸ್ಟರ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಎಂಎಸ್ ಮುಗಿಸಿದ್ದಾರೆ. 2019 ಕುಸುಮ ಅವರು ಭಾರತಕ್ಕೆ ಬಂದು ಈಗ ಬೆಂಗಳೂರಿನ ಪ್ರಸಿದ್ಧವಾದ ಕಾಲೇಜ್ ಆದ ದಯಾನಂದ ಸಾಗರ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇದೇ ಕಾಲೇಜ್ನಲ್ಲಿ ಧ್ರುವ ಸಜ್ಜ ಅವರ ಹೆಂಡತಿಯಾದ ಪ್ರೇರಣಾ ಅವರು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವ ಎಲೆಕ್ಷನ್ನಲ್ಲಿ ಕುಸುಮ ರವಿ ಅವರು ಗೆಲ್ಲುತ್ತಾರೋ ಅಥವಾ ಸೋಲುತ್ತಾರೋ ಎನ್ನುವುದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಮರೆಯದೆ ಕಮೆಂಟ್ ಮಾಡಿ.